ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಅಣ್ಣ ತಂದಿರಿಗೆ, ಅಕ್ಕ ತಂಗಿದಿರಿಗೆ ನನ್ನ ನಮಸ್ಕಾರ. ವೆಲ್ಕಮ್ ಅಗೈನ್ ಟು ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿ ಸಿಎಸ್ಸಿ. ಥ್ಯಾಂಕ್ ಯು ಪ್ರತಿಯೊಬ್ಬರು. ಫಸ್ಟ್ ಆಫ್ ಆಲ್ ನಾನು ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿನ ಶೇರ್ ಮಾಡ್ಕೊಂಡಿದ್ದಕ್ಕೆ, ಅವ್ರ ಕಾಮೆಂಟ್ಸ್ ನಾನು ಕಳಿಸಿದ್ದಕ್ಕೆ, ನನಗೆ ಕರೆ ಮಾಡಿ ಬಹಳ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ, ಮತ್ತೆ ಲೈಕ್ಸ್ ಕೊಟ್ಟಿದ್ದಕ್ಕೆ, ಅದೇ ಥರ ಭಾಳ ಜನ ಬೆಲ್ ಐಕಾನುಗಳು ಒತ್ತಿದ್ದಾರೆ, ಅವ್ರು ನನಗೆ ಪರ್ಸ್ನಲ್ ಆಗಿ ಮೆಸೇಜು ಹಾಕಿದ್ರು. ದಯವಿಟ್ಟು ನಾನು ತಿರ್ಗಾ ಕೇಳ್ಕೊತೀನಿ, ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿ ಒಂದು ಚಿಕ್ಕ ಚಾನಲ್ಲು, ಒಂದು ಚಿಕ್ಕ ಫ್ಯಾಮಿಲಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕಾನು ಹಾಕ್ಕೊಳ್ಳಿ, ಹೊಸ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಿಮಗೆ ತಲುಪಲಿ ಅಂತ. ನಾನು ಮೊಟ್ಟ ಮೊದಲನೇ ವಿಡಿಯೋಯಿಂದ ಇವಾಗ ಗಂಟ ಅದೇ ಹೇಳ್ತಾ ಇದ್ದೀನಿ, ನಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ, ಅಲ್ಲಿ ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಇರ್ತಾರೆ, ಅವ್ರ ಹತ್ರ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಯಾವುದೇ ಒಂದು ವಿಚಾರ ಇದ್ರು ದಯವಿಟ್ಟು ಅವ್ರ ಹತ್ರ ಕೇಳಿ, ನಿಮಗೆ ಎಲ್ಲ ಥರದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅವ್ರು ನಿಮಗೆ ಎಲ್ಲ ರೀತಿಯಿಂದನೂ ಸಹಾಯ ಮಾಡ್ತಾರೆ. ಇದು ನಮ್ಮ ಫಸ್ಟ್ ಸರ್ವಿಸ್ ಮೋಟೋ, ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಎನಿ ಟೈಮ್. ಫಸ್ಟಿಂದನು ಅದೇ ಹೇಳ್ತಾ ಇದ್ದೀನಿ. ಕ್ವಶನ್ಸ್ ಮತ್ತು ತೊಂದರೆ ಹೇಳಿ ನೋಡಿ ಟೈಮ್ ಕೇಳ್ಕೊಂಡು ಬರೋದಿಲ್ಲ. ಪ್ರಶ್ನೆ ಬಂದಾಗ ಅದರ ಉತ್ತರ ಕೊಡೋದಕ್ಕೆ ನಾವು ಯಾವತ್ತೂ ಸದಾ ಸಿದ್ಧ. 24 ಗಂಟೆ 365 ದಿನ ಕರ್ನಾಟಕ ವಿಮೆನ್ ವಿಎಲ್ಇ ಸೊಸೈಟಿನಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ವಿಜಯಪುರ, ಶ್ರೀನಿವಾಸ್ಪುರ್, ಮಂಡ್ಯ, ಮೈಸೂರು, ಮದ್ದೂರು, ಕೋಲಾರ ಎಲ್ಲ ಕಡೆಯಿಂದ ಇದ್ದಾರೆ. ಪ್ರತಿಯೊಬ್ಬರು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ತಿಳ್ಕೊತಾ ಇದ್ದೀವಿ, ನೀವು ತಿಳ್ಕೊತಾ ಇದ್ದೀರಾ. ಕಾಮೆಂಟ್ಸಲ್ಲಿ ದಯವಿಟ್ಟು ಹಾಕಿ, ನಾನು ಅದರಿಂದ ಕಲಿತಾ ಇದ್ದೀನಿ. ಇವತ್ತು ಮಾಡಿರೋಂಥ ವಿಡಿಯೋ ಭಾಳ ಸಿಂಪಲ್ಲು, ಮತ್ತು ಭಾಳ ಇಂಪಾರ್ಟೆಂಟು. ಇದು ಏನ್ರ ವಿಚಾರದ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಪ್ರತಿಯೊಬ್ಬರು ನನಗೆ ನೆನ್ನೆ ಮೊನ್ನೆಯಿಂದ ನನಗೆ ಕಾಲ್ಸ್ ಬಂತು, ಹಾಗೆ ಮೆಸೇಜು ಬಂದಿದೆ. ಸರ್, ನಾನು ಇ ಸೈನ್ ಮಾಡ್ತಾ ಇದ್ದೀನಿ, ಇ ಸಿಗ್ನೇಚರ್ ಮಾಡಿದಾಗ, ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಮಾಡಿದಾಗ ನನಗೆ ಟ್ರಾನ್ಸಾಕ್ಷನ್ ಎರರ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತ ಕೇಳಿದ್ರು ಫೈರ್ಫಾಕ್ಸಲ್ಲಿ. ಫೈರ್ಫಾಕ್ಸ್ ಅನ್ನೋದು ಒಂದು ಇದು ಬ್ರೌಸರ್, ಅದು ನಾವು ಯಾವ ಥರ ಗೂಗಲ್ ಬ್ರೌಸರ್ ಹೆಂಗೆ ನಾವು ಮಾಡ್ಕೋತೀವಿ ಅದೇ ಥರ ಫೈರ್ಫಾಕ್ಸ್ ಒಂದು ಬ್ರೌಸರ್. ಫೈರ್ಫಾಕ್ಸಲ್ಲಿ ಹೆಂಗೆ ಮಾಡೋದು, ಏನು ಎತ್ತ ಸರ್, ಹಿಂಗೆ ಪ್ರತಿ ಸತಿ ಮಾಡಿದಾಗ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರು. ನಾನು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಅಷ್ಟೊಂದು ಕಾಂಪ್ಲಿಕೇಶನ್ ಇಲ್ಲ. ಅದೇ ಥರ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ನಾನು ಅದನ್ನು ಕೊಟ್ಟಿರ್ತೀನಿ, ಅದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಮಾಡಿದ್ಮೇಲೆ ಅದನ್ನು ಯಾವ ಥರ ಚೇಂಜ್ ಮಾಡ್ಬೇಕು ಅದನ್ನು ಮಾಡಿ, ಅದು ನಿಮಗೆ ಕ್ಲಿಯರಾಗಿ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ತಿದ್ಕೋತೀನಿ. ಆಯಿತಾ, ಮಾಮೂಲಿ ಒಂದು ನೀವು ಫಸ್ಟ್ ಬಾಕ್ಸನ್ನ ಒಂದು ಪೇಜ್ನ ಓಪನ್ ಮಾಡ್ಕೊಳ್ಳಿ. ಪೇಜ್ನ ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಫಸ್ಟ್ ಅಲ್ಲಿ ಅಬೌಟ್ ಕಾನ್ಫಿಗರೇಷನ್ ಅಂತ ಟೈಪ್ ಮಾಡ್ಕೊಳ್ಳಿ. ಭಾಳ ಸ್ಲೋ ಆಗಿ ತಗೊಳ್ಳಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ ಬೇರೆಯವ್ರಿಗೂ ಅರ್ಥ ಆಗತ್ತೆ, ಅರ್ಥ ಆಗೋ ಥರ ಹೇಳ್ಕೊಡಿ. ಹೇಳ್ಕೊಟ್ಟಷ್ಟು ನೀವು ಕಲ್ತ್ಕೋತೀರ. ಅಬೌಟ್ ಅಂತ ಕೊಟ್ಟು ಸೆಮಿಕೊಲನ್ ಹಾಕಿ ಕಾನ್ಫಿಗ್ ಅಂತ ಒತ್ತಿ. ಕಾನ್ಫಿಗ್ ನೋಡಿ, ಅಬೌಟ್ ಇಲ್ಲಿ ಸೆಮಿಕೊಲನ್, ತಿರ್ಗಾ ಕಾನ್ಫಿಗ್ ವಿತೌಟ್ ಎನಿ ಸ್ಪೇಸ್, ಎಂಟರ್ ಕೊಡಿ. ಈ ಥರ ಬರುತ್ತೆ, ಪ್ರೊಸೀಡ್ ವಿತ್ ಕಾಷನ್ ಅಂತ ಬರುತ್ತೆ. ಆಯ್ತಾ, ಈ ಥರ ಬಂದಾಗ ಇಲ್ಲಿ ಎಕ್ಸೆಪ್ಟ್ ದ ರಿಸ್ಕ್ ನೀವು ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಆಯ್ತಾ, ಈ ಜಾಗದಲ್ಲಿ ಈ ತರ ಸರ್ಚ್ ಪ್ರಿಫರೆನ್ಸ್ ನೇಮ್ ಅಂತ ಕೇಳುತ್ತೆ. ಸೊ ನಾವು ಯಾವ್ದು ಮಾಡಿ ಇದೀವಿ, ಫಸ್ಟ್ ಫೈರ್ಫಾಕ್ಸ್ ಅಲ್ಲಿ ಒಂದು ಟ್ಯಾಬ್ ಓಪನ್ ಮಾಡಿಕೊಂಡು, ಟ್ಯಾಬ್ ಓಪನ್ ಆದ್ಮೇಲೆ ಅಬೌಟ್ ಕಾನ್ಫಿಗರೇಷನ್ ಅಂತ ಹಾಕ್ದು, ABOUT ಸೆಮಿಕೊಲನ್ CONFIG ಅಂತ ಹಾಕ್ದು ವಿತೌಟ್ ಎನಿ ಸ್ಪೇಸ್. ಸ್ಪೇಸ್ ಇಲ್ಲದೇ ನಾವು ಇದನ್ನು ಟೈಪ್ ಮಾಡಿರೋಂಥದ್ದು. ಎಂಟರ್ ಕೊಟ್ಟಾಗ ನಿಮಗೆ ಈ ಥರ ಪೇಜ್ ಬಂತು. ಪೇಜ್ ಬಂದಮೇಲೆ ಏನು ಮಾಡಬೇಕು, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಆದರೂ ಇಲ್ಲಿ ಹಾಕಿ ನಾನು ಕಾಪಿ ಮಾಡಿ ಹಿಂಗೆ ಪೇಸ್ಟ್ ಮಾಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದೇ ಥರ
ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ, ಆಯಿತಾ? ನೀವು ಅದೇ ಥರ ಆ ಡಿಸ್ಕ್ರಿಪ್ಷನಲ್ಲಿ ಇರೋದನ್ನ ಕಾಪಿ ಪೇಸ್ಟ್ ಮಾಡಿ ಈ ಥರ ಹಾಕಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ ನೋಡಿ, ಸೆಕ್ಯೂರಿಟಿ ಡಾಟ್ ಫೈಲ್ ಯು ಆರ್ ಐ ಡಾಟ್ ಸ್ಟ್ರಿಕ್ಟ್ ಆಯಿತಾ ಅಂಡರ್ ಸ್ಕೋರ್ ಒರಿಜಿನ್ ಅಂಡರ್ ಸ್ಕೋರ್ ಪಾಲಿಸಿ ಅಂತ ಹಾಕಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಟ್ರೂ ಅಂತ ಇರುತ್ತೆ, ಟಿ ಆರ್ ಯು ಇ ಟ್ರೂ ಅಂತ ಇರುತ್ತೆ, ಆಯಿತಾ? ಈ ಟ್ರೂ ಅನ್ನೋದನ್ನ ನೀವು ಫಾಲ್ಸ್ ಮಾಡಬೇಕು, ಟ್ರೂ ಅನ್ನೋದನ್ನ ಫಾಲ್ಸ್ ಮಾಡಬೇಕು. ಹೆಂಗ್ ಮಾಡೋದು ಸರ್? ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಇದಿದೆ ನೋಡಿ, ಈ ಜಾಗದ ಈ ಟಾಗಲ್ ಇದೆಯಲ್ಲ, ಈ ಟಾಗಲ್ನ ಕ್ಲಿಕ್ ಮಾಡಿ, ಫಾಲ್ಸ್ ಆಗುತ್ತೆ, ಆಯ್ತಾ? ಇದನ್ನ ಇದಾದ ತಕ್ಷಣ ಇದನ್ನ ಕ್ಲೋಸ್ ಮಾಡಿದ್ರಿ, ಕ್ಲೋಸ್ ಟ್ಯಾಬ್. ಅಂದ್ರೆ ನಾನೀಗ ಪೂರ್ತಿ ಕ್ಲೋಸ್ ಮಾಡಬೇಕಾಗಿತ್ತು, ಬಟ್ ಹಂಗೆ ಕ್ಲೋಸ್ ಮಾಡಿದ್ದೀನಿ. ಸೊ ಅದೊಂದು ಮೆಥಡು. ಇನ್ನೊಂದು ಹೇಳ್ತೀನಿ, ಫಸ್ಟ್ ಟ್ಯಾಬ್ ಹೋಗಿ ಒಂದು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಟ್ಯಾಬ್ ಓಪನ್ ಮಾಡಿದ ನಂತರ ರೈಟ್ ಸೈಡಲ್ಲಿ ನಿಮಗೆ ಮೂರು ಚಿಕ್ಕೆ ಲೈನ್ಸ್ ಕಾಣುತ್ತೆ ನೋಡಿ, ಈ ಜಾಗದಲ್ಲಿ ಮೂರು ಲೈನ್ಸ್ ಕಾಣುತ್ತೆ. ಓಕೆ, ಈ ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಫಸ್ಟ್ ಆಫ್ ಆಲ್, ಆಯ್ತಾ? ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ಸ್ ಹೋಗಿ, ಈ ತರ ಬರುತ್ತೆ, ಅಬೌಟ್ ಪ್ರಿಫರೆನ್ಸ್ ಅಂತ ಬಂದು ಆಪ್ಷನ್ಸ್ ಹೋಗುತ್ತೆ. ತಿರ್ಗಾ ಹೇಳ್ತಾ ಇದ್ದೀನಿ, ಒಂದು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಆಪ್ಷನ್ ಹೋಗಿ, ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಸೈಡ್ ಅಲ್ಲಿ ಮೂರು ಲೈನ್ಸ್ ಇರುತ್ತೆ, ಮೂರು ಲೈನ್ಸ್ ಅಲ್ಲಿ ಅದರಲ್ಲಿ ಆಪ್ಷನ್ಸ್ ಅಂತ ಟಿಕ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ ಆಪ್ಷನ್ಸ್ ಅಂತ ಇದೆ, ಇದನ್ನ ಟಿಕ್ ಮಾಡಿ, ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಏನ್ ಮಾಡ್ಬೇಕು? ಅದ ಆಪ್ಷನ್ ಆದ ತಕ್ಷಣ ಇಲ್ಲಿ ಸಹಜವಾಗಿ ಇದು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಮಾಡಿರ್ತಾರೆ, ಪಾಪಪ್ ಅಂತ, ಸಾರಿ ಬರೀ ಪಾಪ್ ಅಂತ ಹಾಕಿ ಸಾಕು. ಇಲ್ಲಿ ನೋಡಿ, ಇಲ್ಲಿ ಪಾಪ್ ಎಕ್ಸೆಪ್ಷನ್ಸ್ ಅಂತ ಇದೆ, ಇಲ್ಲಿ ಪಾಪಪ್. ನೀವು POP ಅಂತ ಹೊತ್ತಿದ ತಕ್ಷಣ ನಿಮಗೆ ಪರ್ಮಿಷನ್ ಅಲ್ಲಿ ಕೆಳಗಡೆ ಬ್ಲಾಕ್ ಪಾಪ್ ಅಪ್ ವಿಂಡೋಸ್ ಅಂತ ಬರುತ್ತೆ ಎಕ್ಸೆಪ್ಷನ್. ಇದನ್ನ ಟಿಕ್ ಮಾಡಿದ್ರೆ ಬ್ಲಾಕ್ ಆಗೋಗುತ್ತೆ, ಯಾವುದನ್ನು ಪಾಪಪ್ ಆಪ್ಷನ್ಸ್ ಓಪನ್ ಆಗಲ್ಲ. ಇದನ್ನ ಅನ್ಟಿಕ್ ಮಾಡಿ, ಅಂದ್ರೆ ಈ ಟಿಕ್ ಆಗದೆ ಇರೋ ತರ ನೋಡ್ಕೊಳ್ಳಿ, ಆಯ್ತಾ? ಅಷ್ಟಾಗಿ ಇದನ್ನ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ, ಎಕ್ಸೆಪ್ಷನ್ಸ್ ಅಲ್ಲಿ ಆ ಇ ಸಿಗ್ನೇಚರ್ ಏನ್ ಆಗಿರುತ್ತೋ ಆ ಸೈಟಿಗೆ ಬಂದಾಗ ಅದನ್ನ ಕಾಪಿ ಮಾಡಿ ಎಕ್ಸೆಪ್ಷನ್ ಅಲ್ಲಿ ಹೋಗಿ ಅದನ್ನ ಪೇಸ್ಟ್ ಮಾಡಿ ಅದನ್ನ ಅಲೌ ಕೊಡ್ತಾರೆ. ನೀವು ಅಷ್ಟೊಂದು ಡೀಪ್ ಆಗಿ ಹೋಗ್ಬೇಡಿ, ಇದೆರಡು ಮಾಡಿ. ಒಂದು ನಾನು ಹೇಳ್ದಂಗೆ ಅಬೌಟ್ ಕಾನ್ಫಿಗರೇಷನ್ ಹೋಗಿ ಅಲ್ಲಿ ಬೇಕಾಗಿರುವಂತ ಸೆಕ್ಯೂರಿಟಿ ಪಾಲಿಸೀಸ್ನ ಅದನ್ನ ಫಾಲ್ಸ್ ಮಾಡಿ ಒಂದು. ಎರಡನೇದು ನೀವು ಆಪ್ಷನ್ಸ್ ಹೋಗಿ ಅಲ್ಲಿ ಪಾಪಪ್ ಅಲ್ಲಿ ಪಾಪಪ್ ಬ್ಲಾಕ್ ಏನಾಗಿರುತ್ತೋ ಅದನ್ನ ಅನ್ಟಿಕ್ ಮಾಡಿ, ಇದೆರಡನ್ನ ಯೂಸ್ ಮಾಡಿ ಫೈರ್ಫಾಕ್ಸ್ ಅಲ್ಲಿ ನಿಮ್ಗೆ ಆ ತರ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ಸ್ ಎರರ್ ಬರೋದಿಲ್ಲ, ಆಯ್ತಾ? ಏನೇ ಪ್ರಶ್ನೆಗಳು ಇದ್ರು ದಯವಿಟ್ಟು ಯಾವ ಸಮಯದಲ್ಲಾದರೂ ನನ್ನ ಹತ್ರ ಕೇಳ್ಬೋದು. ನಾನು ಪ್ರತಿಯೊಬ್ಬರಿಗೂ ನಂಬರ್ನ ಕಳಿಸಿದ್ದೀನಿ. ಅದೇ ಥರ ಏನಾದರೂ ನನಗೆ ತಿಳಿಬೇಕಾಗಿರೋವಂಥದ್ದಿದ್ರೂ ನನಗೆ ಕಾಮೆಂಟ್ಸಲ್ಲಿ ಹೇಳಿ, ಈ ಥರ ಅಲ್ಲ ಈ ಥರ ಹೇಳಿ ಅಂತ. ಇಲ್ಲಾಂದರೆ ನಾನು ತಿದ್ದುಪಡಿ ಏನಾದರೂ ಮಾಡ್ಕೋಬೇಕು ಅಂದರೆ ಹೇಳಿ, ನಾನು ತಿದ್ದುಪಡಿ ಮಾಡ್ಕೋತೀನಿ. ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೊಂದೇ, ಏನೇ ಡೌಟ್ಸ್ ಇದ್ರೂ ಹತ್ತಿರದ CSE ಕೇಂದ್ರಕ್ಕೆ ಹೋಗಿ, CSE ಕಾಮನ್ ಸರ್ವಿಸ್ ಸೆಂಟರ್ ಅಂತಾರೆ, ಇದಕ್ಕೆ ಹೋಗಿ ನಿಮಗೆ ಬೇಕಾಗಿರುವಂಥ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ದು ಯಾವುದೇ ಒಂದು ನಿಮಗೆ ಬೇಕಾಗಿರೋಂಥ ಸೌಕರ್ಯದ ಬಗ್ಗೆ ಅವರು ಕೂಲಂಕುಷವಾಗಿ ನೀವು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ನಮ್ಮ CSEನಲ್ಲಿ ಪ್ರತಿ ಒಬ್ರಿಗೂ ಇದೇ ಮೋಟೋ, ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನಾವು ಯಾವತ್ತೂ ನಿಮ್ಮ ಸರ್ವಿಸಲ್ಲಿ ಬದ್ಧವಾಗಿರ್ತೀವಿ. ದೇವ್ರ ದಯಿಂದ ನಮಗೆ ಕರೋನಾ ವಾರಿಯರ್ಸ್ ಅಂತಲೂ ಪಟ್ಟ ಕೊಟ್ಟಿದ್ದಾರೆ, ಯಾಕಂದರೆ ನಾವೂ ನಮ್ಮ ಕಡೆಯಿಂದ ಆದಷ್ಟನ್ನು ಸಹಾಯ ನಾವು ಮಾಡಿದ್ದೀವಿ, ಹೇಳೋದು ಬೇಡ ಅದು. ಬಟ್ ಏನಂತ ಹೇಳಿದ್ರೆ ಒಂದು ವಿಚಾರ, ನಿಮಗೆ ಏನೇ ಡೌಟ್ಸ್ ಇದ್ರು ಹತ್ತಿರದ CSE ಕೇಂದ್ರ, ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಒಂದು ಮೊಬೈಲಲ್ಲಿ ಎಲ್ಲರಿಗೂ ಈಗ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ಸ್ ಇರುತ್ತೆ ಈ ಥರ ಫೋನಲ್ಲಿ, ಅಲ್ಲಿ CSE ಲೊಕೇಟರ್ ಅಂತ ಇರುತ್ತೆ, ಹತ್ತಿರ CSE ಲೊಕೇಟರ್ ಎಲ್ಲಾದರೂ ಇದ್ದರೆ ಅದರಲ್ಲಿ ಸೆಲೆಕ್ಟ್ ಮಾಡಿ, ಆ ಸೆಲೆಕ್ಟ್ ಮಾಡಿಬಿಟ್ಟು ಆ ಅಡ್ರೆಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿ
ಕೇಳಿದಾಗ ಅದಕ್ಕೆ ಸೂಕ್ತವಾದ ಆನ್ಸರ್ ನಿಮಗೆ ಸಿಗುತ್ತೆ. ಅದೇ ಥರ ನಿಮಗೆ ಸೂಕ್ತವಾದ ಮೀನ್ಸ್ ನಿಮಗೆ ಬೇಕಾಗಿರುವಂತಹ ಏನೇ ಕ್ವೈರೀಸ್ ಆಗಿರಲಿ, ಇಲ್ಲಾಂದರೆ ಏನೋ ಕೆಲಸ ಆಗಿರಲಿ, ಅವರು ಮಾಡಿಕೊಡ್ತಾರೆ. ಆಯಿತಾ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಯಾವುದೇ ಒಂದು ಕೆಲಸಗಳಿದ್ರೆ ಅದೆಲ್ಲ ನಮ್ಮ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡ್ತಾರೆ. ಅದೇ ಥರ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಒಂದು ಕರೋನಾ ಪ್ಯಾಂಡಮಿಕ್, ಇಂಥ ಪ್ಯಾಂಡಮಿಕ್ ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ ಅಗತ್ಯವಾದಂಥ ವಿಚಾರ. ಸೊ ಪ್ರತಿಯೊಬ್ಬರು 45 ವರ್ಷದ ಮೇಲ್ಗಡೆ ಇರುವಂತಹ ನಮ್ಮ ಹಿರಿಯರು ಅವರೆಲ್ಲರನ್ನು ಮಾಡಿಸ್ಕೊಂಡಿದ್ದಾರೆ. ಈ 1ನೇ ತಾರೀಕಿಂದ ಪ್ರತಿಯೊಬ್ಬರಲ್ಲೂ ವಿನಂತಿ, ದಯವಿಟ್ಟು 18 ವರ್ಷದ ಮೇಲ್ಗಡೆ ಇರೋರು ಪ್ರತಿಯೊಬ್ಬರನ್ನು ಮಾಡಿಸ್ಕೊಳ್ಳಿ, 18 ವರ್ಷದವ್ರನ್ನ ಮಾಡಿಸ್ಕೊಳ್ಳಿ 1ನೇ ತಾರೀಕಿಂದ. ನಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋದ್ರೂ ಅವರು ನಿಮಗೆ ವ್ಯಾಕ್ಸಿನೇಷನ್ಗೆ ನಿಮಗೆ ಇದು ಮಾಡಿಕೊಡ್ತಾರೆ, ಮೀನ್ಸ್ ಅಪಾಯಿಂಟ್ ಹಾಕ್ಕೊಡ್ತಾರೆ. ನೀವು ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ತೊಗೊಬೋದು. ಮಿಸ್ ಮಾಡಬೇಡಿ, ದಯವಿಟ್ಟು ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ, ನಿಮಗೂ ಗೊತ್ತಿದೆ ಕೋವಿನ್ ಅಂತ ಒಂದು ಇದರಲ್ಲಿ ನೀವು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೋದು. ಅದೇ ಥರ ನಮ್ಮ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಹೋಗಿ ರಿಜಿಸ್ಟರ್ ಮಾಡ್ಕೋಬೋದು. ಪ್ರತಿಯೊಬ್ಬರು ಸಿ ಎಸ್ ಸಿ 6 ಗಂಟೆಯಿಂದ 10 ಗಂಟೆ ಈಗ ಗೊತ್ತಿರುವಂಥ ವಿಚಾರದಲ್ಲಿ ತೆಗೆದಿರ್ತಾರೆ. ಒಬ್ಬರ ಹತ್ರ ಹೋದ್ರೂ ಇನ್ನೊಬ್ರು ಬೇಕಾದ್ರೆ ನಿಮಗೆ ನಂಬರ್ ಕೊಡ್ತಾರೆ, ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳಿ. ಏನೇ ಕ್ವೈರೀಸ್ ಇದ್ರೂ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. ಪ್ರತಿಯೊಬ್ಬರಲ್ಲಿ ತಿರ್ಗಾ ಕೇಳ್ಕೊತಾ ಇದ್ದೀನಿ, ಕರ್ನಾಟಕ ವುಮೆನ್ ವಿ ಎಲ್ ಇ ಸೊಸೈಟಿಗೆ ಇಷ್ಟೊತ್ತು ನೀವು ನಿಮ್ಮ ತಾಳ್ಮೆಯಿಂದ ನೋಡಿರುವಂಥದಕ್ಕೆ ನನ್ನ ಧನ್ಯವಾದ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕಾಮೆಂಟ್ಸ್ ಏನೇ ಇದ್ರೂ ದಯವಿಟ್ಟು ಹಾಕಿ. ಥ್ಯಾಂಕ್ ಯು.